ಶುಭ ಸಂಜೆ. ನಾವು ಕಳೆದ ಸಂಚಿಕೆಗಳಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ನೀಡುವಂತಹ ಶಿಕ್ಷೆ ಮತ್ತು ನೊಂದ ಬಾಲಕಿಯರಿಗೆ ನೀಡುವಂತಹ ಪರಿಹಾರದ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಸುಮಾರು ಒಂದು 5 ಪ್ರಕರಣಗಳಲ್ಲಿ ಆರೋಪಿಗಳಿಗೆ ನೀಡಿರುವ ಶಿಕ್ಷೆ ಮತ್ತು ನೊಂದ ಬಾಲಕಿಗೆ ನೀಡಿರುವಂತಹ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಪಾವಗಡದಲ್ಲಿ ನಡೆದಂತಹ ಒಂದು ಘಟನೆಯ ಬಗ್ಗೆ ನಾನು ವಿವರಿಸ್ತೇನೆ. ಆ ನೊಂದ ಬಾಲಕಿ ಸುಮಾರು ಒಂದು 7 ವರ್ಷದ ಮಗು ಆಗಿತ್ತು. ಆ ಮಗು ಮನೆಯಲ್ಲಿ ತನ್ನ ತಮ್ಮ 5 ವರ್ಷದ ತಮ್ಮನ ಜೊತೆ ಮನೆ ಮುಂದೆ ಆಟ ಆಡ್ತಾ ಇರ್ತಾರೆ. ಅದೇ ಮನೆಯ ಸ್ವಲ್ಪ ಮುಂದಕ್ಕೆ ಪಕ್ಕದಲ್ಲಿ ಒಂದು ಹುಣಸೆ ಮರ ಇರುತ್ತೆ. ಆ ಹುಣಸೆ ಮರದ ಹಿಂಭಾಗದಲ್ಲಿ ಆರೋಪಿಯ ಮನೆ ಇರುತ್ತೆ. ಆರೋಪಿ ಈ ಮಗು ಆಟ ಆಡ್ತಿರೋದು ನೋಡಿ ಈ ಮಗುವನ್ನು ಕರೀತಾನೆ. ಕರೆದು ಬಾ, ನಿಂಗೆ ಹುಣಸೆ ಹಣ್ಣನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಚಿಕ್ಕ ಮಕ್ಕಳು ಹುಣಸೆ ಕಾಯಲ್ವಾ ಅಂದ್ಬಿಟ್ಟು ಹೋಗುತ್ತೆ. ಹೋದಾಗ ತಮ್ಮಂಗೆ ಹೇಳ್ತಾನೆ, ನೀನು ಹೋಗ್ಬಿಟ್ಟು ನಿಮ್ಮಮ್ಮಂಗೆ ಹೇಳ್ಬಿಡ್ಬಾ, ಆಮೇಲಿಂದ ನಾನು ನಿನ್ನ ಅಕ್ಕನ ಶುದಿಯೇ ಹುಣಸೆಕಾಯಿ ಕಿತ್ಕೊಡ್ತೀನಿ ಅಂತ ಹೇಳ್ತಾನೆ. ಆ ತಮ್ಮ ಏನ್ಮಾಡ್ತಾನೆ, ಓ ನಮ್ಮ ಅಂಕಲ್ ಹೇಳ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾನೆ. ಅಷ್ಟರೊಳಗೆ ಈತ ಈ ಮಗುವನ್ನು ತನ್ನ ಮನೆಯ ಒಳಗೆ ಕರೆದುಕೊಂಡು ಹೋಗಿ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾನೆ. ಅದೇ ಸಮಯಕ್ಕೆ ಈ ಮಗು ಹೋಗಿ ನೋಡ್ಬಿಡುತ್ತೆ ತಮ್ಮ. ನೋಡಿ ತಮ್ಮ ಸೀದಾ ಬಂದು ತನ್ನ ತಾಯಿ ಹತ್ರ ಹೇಳುತ್ತೆ. ಈ ಹುಡುಗಿ ಅಳ್ತಾ ಇರುತ್ತೆ. ಈ ಹುಡುಗಿಗೆ ಸ್ವಲ್ಪ ಏನು ಹೇಳ್ಬೇಕಂತ ಗೊತ್ತಾಗಲ್ಲ, ಗಾಬರಿ ಆಗಿರುತ್ತೆ ನೊಂದ ಬಾಲಕಿಗೆ. ಆಗ ನೊಂದ ಬಾಲಕಿಯ ತಮ್ಮ ಬಂದು ತಾಯಿಗೆ ಈ ಥರ ಅಣ್ಣ ಅಕ್ಕನ ಮೇಲೆ ಏನೇನೋ ಮಾಡ್ತಿದ್ದ ಅಮ್ಮ ಅಂತ ಹೇಳಿದ್ದ. ನಂತರ ಆ ನೊಂದ ಬಾಲಕಿ ಮತ್ತು ಆಕೆಯ ತಮ್ಮ ಇಬ್ಬರ ಒಂದು ಹೇಳಿಕೆಗಳನ್ನು ಪಡ್ಕೊಂಡು ಇಬ್ಬರನ್ನು ಕೂಡ ಸಾಕ್ಷಿಗಳನ್ನಾಗಿ ಪರಿಗಣಿಸಿ ಕೋರ್ಟ್ನಲ್ಲಿ ನ್ಯಾಯಾಲಯದ ಮುಂದೆ 164 ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲೆ ಮಾಡಿಕೊಳ್ತಾರೆ. ಇದಾದಮೇಲೆ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ಆ ಸಾಕ್ಷಿಗಳ ವಿಚಾರಣೆಯಲ್ಲಿ ಮುಖ್ಯವಾಗಿ ಯಾರು ಪ್ರತ್ಯಕ್ಷ ಸಾಕ್ಷಿಯಾದಂತಹ ಒಂದು 5 ವರ್ಷದ ಮಗು ಆದಂತಹ ಆ ನೊಂದ ಬಾಲಕಿಯ ತಮ್ಮ ನಡೆದ ಘಟನೆಗಳನ್ನು ವಿವರವಾಗಿ ತಿಳಿಸಿ ಆರೋಪಿಯನ್ನು ಗುರುತಿಡ್ದು ಈತ ನಮ್ಮ ಮನೆಯ ಹತ್ರ ಇರುವಂತಹ ನಮ್ಮ ಪಕ್ಕದ ಮನೆಯ ಅಣ್ಣ ಆಯ್ತ ಅಂತ ಎಲ್ಲ ಹೇಳಿ ಆ ಒಂದು ನಡೆದ ಘಟನೆಯನ್ನು ವಿವರವಾಗಿ ನ್ಯಾಯಾಲಯಕ್ಕೆ ತಿಳಿಸ್ತಾರೆ. ಆಗ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ವಿಚಾರಣೆಯ ನಂತರ ವಾದ ಮತ್ತು ಪ್ರತಿವಾದಗಳಲ್ಲಿ ವಾದ ಮಂಡನೆಯಾಗುತ್ತೆ. ಇದೆಲ್ಲ ಆದ ನಂತರ ಪ್ರಕರಣದಲ್ಲಿ ನ್ಯಾಯಾಧೀಶರು ಆರೋಪಿಗೆ 20 ವರ್ಷದ ಶಿಕ್ಷೆಯನ್ನು ನೀಡ್ತಾರೆ ಹಾಗೂ 1,00,000 ರು ದಂಡವನ್ನು ಹಾಕ್ತಾರೆ. ಹಾಗೂ ನೊಂದ ಬಾಲಕಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ 4,00,000 ರುಗಳ ಪರಿಹಾರವನ್ನು ಕೊಟ್ಟು ದಂಡದ ಮೊತ್ತದಲ್ಲಿ 95,000 ರುಗಳನ್ನು ನೀಡುವಂತೆ ಆದೇಶವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ನೊಂದ ಬಾಲಕಿ 8 ವರ್ಷದ ಮಗುವಿಗೆ 4,95,000 ಪರಿಹಾರ ಬರುತ್ತದೆ. ಹಾಗೆ ಆ ಏನು ಆರೋಪಿ ಇದ್ದಾನೆ ಆತನಿಗೆ 20 ವರ್ಷಗಳ ಸಜೆ ಆಗುತ್ತೆ. ಆ ಆರೋಪಿ ಈಗಾಗಲೇ ಮದುವೆಯಾಗಿ ಅವನಿಗೆ 2 ಮಕ್ಕಳು ಇರ್ತಾರೆ. ಹಾಗಾಗಿ ಯಾಕೆಂದ್ರೆ ನಾನು ಹೇಳ್ತಾ ಇರೋದು ಅಂದರೆ ಆ ಕ್ಷಣಿಕ ಸುಖಕ್ಕೋಸ್ಕರ ಸಣ್ಣ ಸಣ್ಣ ಮಕ್ಕಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ. ಅವರ ಪ್ರಕಾರ ಏನಂದ್ರೆ ಆ ಸಣ್ಣ ಮಕ್ಕಳು ಮನೆಗೆ ಹೋಗಿ ಯಾವುದೇ ವಿಷಯವನ್ನು ಹೇಳೋದಿಲ್ಲ, ಅಲ್ಲೇ ಮರೆ ಮಾಚ್ಬಿಡ್ತಾರೆ ಅಂತ ಅಂದ್ಕೊಳ್ತಾರೆ. ಆದರೆ ಸಣ್ಣ ಮಕ್ಕಳ ಮೇಲೆ ಮಾಡಿದ್ರೆ ಅವರು ದೊಡ್ಡ ಮಕ್ಕಳಿಗಿನ್ನ ತುಂಬ ಚೆನ್ನಾಗಿ ಮನೆಯಲ್ಲಿ ಹೋಗಿ ನಡೆದ ಘಟನೆಗಳನ್ನು ವಿವರಿಸ್ತಾರೆ. 20 ವರ್ಷ ಶಿಕ್ಷೆ ಅನ್ನೋದು ಹುಡುಗಾಟ ಅಲ್ಲ. 1 ವರ್ಷ ಶಿಕ್ಷೆ ಅನುಭವಿಸೋದೆ, ಒಂದು ದಿನ ನಾವು ಒಂದು ಮನೆ ಒಳಗಡೆ ಬಂದಿಖಾನೆಯಾಗಿ ಇರೋದಂತೆ ಕಷ್ಟ. ಅಂತಹ ಅದರಲ್ಲಿ 20 ವರ್ಷ ಅನ್ನೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಹೆಣ್ಣು ಮಕ್ಕಳಿರಬಹುದು, ಯಾವುದೇ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಇದು ಒಂದು ಪ್ರಕರಣ. ಇನ್ನೊಂದು ಪ್ರಕರಣ ಇದೇ ಪಾವಗಡದಲ್ಲಿ ನಡೆದಂತಹದ್ದು. ಒಂದು ಮಗು, ಆ ಮಗುವಿನ ವಯಸ್ಸು ಕೇವಲ 5 ವರ್ಷ. ಆಕೆಯ ತಾಯಿ ಬಾಣಂತನಕ್ಕೆ ಅಂತ ತನ್ನ ತವರು ಮನೆಗೆ ಬಂದಿರ್ತಾಳೆ. ಆಕೆಗೆ ಮಗು ಒಂದು ಇನ್ನೊಂದು ಮಗು ಆಗಿರುತ್ತೆ. ಆ ಮಗುವಿಗೆ ತಾಯಿ ಮನೆಯಲ್ಲಿ ಊಟ ತಿನ್ನಿಸ್ತಿರ್ತಾಳೆ. ಮನೆಯ ಮುಂದೆನೆ ಆ ಒಂದು 5 ವರ್ಷದ ನೊಂದ ಬಾಲಕಿ ಆಟ ಆಡ್ತಾ ಇರ್ತಾಳೆ. ಅದೇ ಇವರ ಮನೆಯಿಂದ ಸುಮಾರು ಒಂದು 8-10 ಮನೆಯ ಮುಂದೆ ಹೋದರೆ ಒಂದು ಮನೆಯಲ್ಲಿ ಆರೋಪಿ ವಾಸ ಆಗಿರ್ತಾನೆ. ಆತ ಮೇಕೆಯನ್ನು ಮೇಯಿಸ್ತಾ ಇರ್ತಾನೆ, ಮೇಕೆ ಮೇಯಿಸುವ ಕೆಲಸವನ್ನು ಮಾಡ್ತಿರ್ತಾನೆ. ಆ ಮಗು ಮನೆಯ ಮುಂದೆ ಆಟ ಆಡ್ತಿರೋ ಮಗುವನ್ನು ಈತ ಕರೀತಾನೆ. ಕರೆದ್ಬಿಟ್ಟು ಬಾ, ನಿನಗೆ ಮೇಕೆಯನ್ನು ಕೊಡ್ತೀನಿ ಅಂತ ಹೇಳ್ತಾನೆ, ಮೇಕೆ ಮರಿ ತೋರಿಸ್ತೀನಿ ಅಂತ. ನೊಂದ ಬಾಲಕಿ 5 ವರ್ಷದ ಪುಟ್ಟು ಮಗು. ಮಕ್ಕಳು ಅಂತಂದರೆ ಅವರಿಗೆ ಪ್ರಾಣಿಗಳಂದರೆ ಸ್ವಲ್ಪ ಆಸೆನೆ. ಅದೇ ಪ್ರಕಾರವಾಗಿ ಈ ಮಗು ಏನ್ಮಾಡುತ್ತೆ, ಮನೆಗೆ ಒಳಗಡೆ ಹೋಗುತ್ತೆ. ಆ ಮನೆಯೊಳಗೆ ಕರ್ಕೊಂಡು ಹೋಗ್ತಾನೆ ಮೇಕೆ ಮರಿ ತೋರಿಸ್ತೀನಿ ಅಂತ. ಅಲ್ಲಿ ಆ ಮಗುವಿನ ಮೇಲೆ ದೌರ್ಜನ್ಯವನ್ನು ಮಾಡ್ತಾನೆ. ಅದೇ ಸಮಯಕ್ಕೆ ತಾಯಿ ಮನೆ ಮುಂದೆ ಇದ್ದಂತಹ ಮಗು ಕಾಣಲಿಲ್ಲ ಅಂತ ಎಲ್ಲ ಕಡೆ ಕೂಗ್ಕೊಂಡು ಬರುತ್ತೆ.
ಕೂಕೊಂಡು ಈ ಆರೋಪಿಯ ಮನೆಯ ಮುಂದೆ ಕೂಡ ಹೋಗ್ತಾರೆ. ಆಗ ಆರೋಪಿ ಇಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದೇ ಸಮಯಕ್ಕೆ ಮಗು ಜೋರಾಗಿ ಕಿರ್ಚತ್ತೆ ಅಮ್ಮನ ವಾಯ್ಸ್ ಅನ್ನ ಕೇಳಿ. ಆಗ ಆ ತಾಯಿ ಹೋಗಿ ಆ ಮನೆಯಲ್ಲಿ ನೋಡಿದಾಗ ಮನೆಯ ಮಂದಿ ಎಲ್ಲ ಹೋಗ್ತಾರೆ, ಇವರ ತಂದೆ ತಾಯಿ ಎಲ್ಲ ಹೋಗಿ ಆ ಮಗುವನ್ನ ಕರ್ಕೊಂಡು ಬರಕ್ ಹೋಗ್ತಾರೆ. ಆಗ ಆರೋಪಿ ಇವರ ಮೇಲೆಲ್ಲ ಹಲ್ಲೆಯನ್ನ ಕೂಡ ಮಾಡ್ತಾನೆ. ಆಗ ಇವರು ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡ್ತಾರೆ. ಇದಾದ ನಂತರ ಸಾಕ್ಷಿಯ ವಿಚಾರಣೆ ಆಗುತ್ತೆ. ಪ್ರತಿಯೊಂದು ಸಾಕ್ಷಿಯೂ ಕೂಡ ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲರೂ ಕೂಡ ಅಲ್ಲಿ ಈತ ಹಲ್ಲೆ ಮಾಡಿರುವ ಬಗ್ಗೆ ಆ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಹೇಳ್ತಾರೆ. ಹಾಗಾಗಿ ನ್ಯಾಯಾಲಯ ವಾದ ಮಂಡನೆಯನ್ನು ಕೇಳಿಸಿಕೊಂಡ ನಂತರ ಈ ಆರೋಪಿಗೆ ಒಟ್ಟು 10 ವರ್ಷದ ಶಿಕ್ಷೆಯನ್ನು ನೀಡಿ ಆ ಒಂದು ಆರೋಪಿಗೆ 1 ಲಕ್ಷ ರೂಪಾಯಿಯ ದಂಡವನ್ನು ಹಾಕ್ತಾರೆ. ಹಾಗೆ ನೊಂದ ಬಾಲಕಿಗೆ 55,000 ರೂಗಳನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಪರಿಹಾರದ ರೂಪದಲ್ಲಿ ನೀಡ್ತಾರೆ ಮತ್ತು ಆರೋಪಿಯ ದಂಡದಲ್ಲಿ 95,000 ರೂಗಳನ್ನು ನೀಡುತ್ತಾರೆ. ಒಟ್ಟಾರೆಯಾಗಿ ಆ ಮಗುವಿಗೆ 1,45,000 ರೂಗಳು ಏನಿದೆ ಅದು ಪರಿಹಾರವಾಗಿ ಬಂದಿರುತ್ತೆ. ಇದು ಇನ್ನೊಂದು ಪ್ರಕರಣ. ಹಾಗೆ ಇನ್ನೊಂದು ಪ್ರಕರಣಕ್ಕೆ ಹೋದರೆ ಇದು ಕೂಡ ನಮ್ಮ ತುಮಕೂರಿನ ಶಿರಾದಲ್ಲಿ ನಡೆದಂತಹ ಘಟನೆ. ನೊಂದ ಬಾಲಕಿ 10ನೇ ತರಗತಿ ವಿದ್ಯಾರ್ಥಿನಿ. ಆಕೆ ಶಾಲೆಗೆ ಹೋಗಿ ಬಂದು ಹಳ್ಳಿಯಿಂದ ಮಾಡ್ತಾ ಇರ್ತಾಳೆ. ಆಗ ಅದೇ ಹಳ್ಳಿಯಲ್ಲಿ ಇರುವಂತಹ ಒಬ್ಬ ಆಟೋ ಡ್ರೈವರು ಈ ನೊಂದ ಬಾಲಕಿ ಬರ್ಬೇಕಾದ್ರೆ ಈಕೆಯನ್ನ ಫಾಲೋ ಮಾಡ್ಕೊಂಡು ಹೋಗೋದು, ಪ್ರೀತ್ಸು ಅನ್ನೋದು ಎಲ್ಲ ಮಾಡ್ತಾ ಇರ್ತಾನೆ. ಆಗ ನೊಂದ ಬಾಲಕಿ ತಂದೆ ತಾಯಿಗಳು ವಿಷಯ ಗೊತ್ತಾಗಿ ಆತನನ್ನ ಕರೆದು ಆತನಿಗೆ ಒಂದು ಸತಿ ಹೇಳ್ತಾರೆ, ನೋಡಪ್ಪ ಈ ರೀತಿ ಮಾಡಬೇಡ, ಮಾಡಿದ್ರೆ ನಾವು ದೂರನ ಕೊಡ್ತೀವಿ, ಹುಷಾರ್ ಅಂತ ಕೂಡ ಹೇಳಿದ್ರು. ಒಂದು ಸತಿ ಆ ಮಗು ಮನೆಯಿಂದ ಆ ಪಕ್ಕದ ಮನೆಯಲ್ಲಿ ಹೂವನ್ನ ಕಿತ್ಕೊಂಡು ಬರೋದಿಕ್ಕೆ ಅಂತ ಹೋದಾಗ ಈಕೆಯನ್ನ ಬಲವಂತವಾಗಿ ಆಟೋದಲ್ಲಿ ಅಪಹರಿಸ್ಕೊಂಡು ಹೋಗ್ತಾರೆ. ಅಪಹರಿಸ್ಕೊಂಡು ಯಾವುದೋ ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿ ನೊಂದ ಬಾಲಕಿಯನ್ನ 1 ವಾರಗಳ ಕಾಲ ಇಟ್ಕೊಂಡು ಆಕೆಯನ್ನ ಅಜ್ಞಾತವಾಸದಲ್ಲಿ ಯಾರಿಗೂ ಕಾಣದ ರೀತಿಯಲ್ಲಿ ಕರೆದುಕೊಂಡು ಹೋಗಿ ಆ ಒಂದು ಹೆಣ್ಣು ಮಗುವಿನ ಮೇಲೆ ನಿರಂತರವಾಗಿ ಹಲವಾರು ಬಾರಿ ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾರೆ. ಇದಾದ ಮೇಲೆ ಪೊಲೀಸರು ಆ ಮಗು ಇರುವಂತಹ ಜಾಗವನ್ನು ಹುಡ್ಕೊಂಡು ಹೋಗಿ ಆ ಮಗುವನ್ನ ಮತ್ತೆ ಆರೋಪಿಯನ್ನ ಕರ್ಕೊಂಡು ಬರ್ತಾರೆ. ನಂತರ ಆ ಮಗು ತನ್ನ ಹೇಳಿಕೆಯಲ್ಲಿ ಪ್ರತಿಯೊಂದು ವಿಷಯವನ್ನು ಕೂಡ ಹೇಳುತ್ತೆ. ಆಗ ಆ ನ್ಯಾಯಾಲಯದ ಮುಂದೆ ವಾದ ವಿವಾದಗಳು ನಡೆಯುತ್ತೆ, ವಿಚಾರಣೆ ನಡೆಯುತ್ತೆ, ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ಇದೆಲ್ಲವನ್ನು ಗಮನಿಸಿ ನ್ಯಾಯಾಲಯವು ತನಿಖೆಯಿಂದ ಮತ್ತು ಸಾಕ್ಷಿಗಳಿಂದ ಮತ್ತು ವಿಚಾರಣೆಯ ಆಧಾರದ ಮೇಲೆ ಆರೋಪಿಯು ಮಾಡಿರುವ ತಪ್ಪನ್ನು ಗಮನಿಸಿ ಆರೋಪಿಗೆ 20 ವರ್ಷಗಳ ಸಜೆಯನ್ನು ಕೊಟ್ಟು 1 ಲಕ್ಷ ರೂಗಳ ದಂಡವನ್ನು ಹಾಕ್ತಾರೆ. ನೊಂದ ಬಾಲಕಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ 4 ಲಕ್ಷ ರೂಗಳ ಪರಿಹಾರ ಮತ್ತು ದಂಡದ ಮೊತ್ತದಲ್ಲಿ 95,000 ರೂಗಳ ಪರಿಹಾರವನ್ನು ವಿಧಿಸ್ತಾರೆ. ಅಂದರೆ ಒಟ್ಟಾರೆಯಾಗಿ 4,95,000 ಪರಿಹಾರವನ್ನು ನೊಂದ ಬಾಲಕಿಗೆ ನೀಡಿರುತ್ತಾರೆ. ಇದೇ ರೀತಿ ನಮ್ಮ ಕುಣಿಗಲ್ನಲ್ಲಿ ಇರುವಂತಹ ಒಂದು ನಡೆದಂತಹ ಘಟನೆ. ಒಬ್ಬ ಶಾಲಾ ಉಪಾಧ್ಯಾಯರು ಶಿಕ್ಷಕರು ಪ್ರತಿದಿನ ಶಾಲೆಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಬರುವಂತಹ ಮಕ್ಕಳು ಸಣ್ಣ ಮಕ್ಕಳು, ಆ ಮಕ್ಕಳನ್ನು ಮಾತಾಡಿಸೋದು ಎಲ್ಲ ಮಾಡ್ತಾ ಇರ್ತಾರೆ ಶಿಕ್ಷಕರು. ಸ್ವಲ್ಪ ದಿನ ಆದಮೇಲೆ ಆ ಮಕ್ಕಳನ್ನು ಕರೆಯೋದು, ತಮ್ಮ ಮೊಬೈಲ್ನಲ್ಲಿರುವಂತಹ ಕೆಟ್ಟ ದೃಶ್ಯಗಳನ್ನು ಮತ್ತೆ ಆ ಮಕ್ಕಳನ್ನು ಕರೆದು ಅವಾಚ್ಯ ಶಬ್ದಗಳಿಂದ ಕೆಟ್ಟ ಕೆಟ್ಟ ಪದಗಳಿಂದ ಅವರಿಗೆ ಲೈಂಗಿಕ ಪ್ರಚೋದನೆಯನ್ನು ನೀಡುವುದು ಮತ್ತು ಅವರನ್ನು ಕೆಟ್ಟದಾಗಿ ನಡೆಸಿಕೊಳ್ಳೋದನ್ನು ಮಾಡ್ತಾ ಇರ್ತಾರೆ. ಇದೇ ರೀತಿ 1-2 ಬಾರಿ ಮಾಡ್ತಾರೆ. ಮನೆಯಲ್ಲಿ ತಂದೆ ತಾಯಿಗೆ ತಿಳಿಸಿದಾಗ ತಂದೆ ತಾಯಿಗಳು ಮಕ್ಕಳಿಗೆ ಬೈತಾರೆ, ಇಲ್ಲ ನಿಮ್ದೇ ಏನೋ ತಪ್ಪಿರ್ಬೋದು, ಮಾಸ್ಟರ್ ಬಗ್ಗೆ ಹಾಗೆಲ್ಲ ಹೇಳಬಾರ್ದು ಅಂತ. ಕಡೆಗೆ ಏನು ಮಾಡ್ತಾರೆ, ಇವರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇದಾದ ಮೇಲೆ 1 ಬಾರಿ 2-3 ಮಕ್ಕಳಿಗೆ ನೀವೇನಾದರೂ ಬಂದು ನಾನು ತೋರಿಸೋದನ್ನು ನೋಡಲಿಲ್ಲ ಅಂತಂದರೆ ನಿಮಗೆ ಪರೀಕ್ಷೆಯಲ್ಲಿ ಅಂಕಗಳನ್ನು ಕಡಿಮೆ ಕೊಡ್ತೀನಿ ಅಂತ ಹೆದರಿಸ್ತಾರೆ. ಆ ಕಾರಣಕ್ಕೆ ಮಕ್ಕಳು ಅವನ್ನೆಲ್ಲ ಅವರು ತೋರಿಸುವಂತಹ ಪ್ರತಿಯೊಂದು ದೃಶ್ಯಗಳನ್ನು ಕೂಡ ನೋಡ್ತಾರೆ. ಇದಾದ ನಂತರ ಮಕ್ಕಳು ಬಂದು ಮನೆಯಲ್ಲಿ ಈ ಥರ ಆಗ್ತಿದೆ ಅಂತ ಹೇಳ್ತಾರೆ. ಕೇವಲ 1 ಮಗು ಅಲ್ಲ, ಅಲ್ಲಿರುವಂತಹ ಎಲ್ಲ ಮಕ್ಕಳು ಕೂಡ 5-6 ಮಕ್ಕಳು ಇದೇ ರೀತಿ ಪ್ರತಿಯೊಬ್ಬರಿಗೂ ತಮಗೆ ಆದ ಅನುಭವದ ಬಗ್ಗೆ ಹೇಳ್ತಾರೆ. ನಂತರ ಅಲ್ಲಿ ಎಲ್ಲ ತಂದೆ ತಾಯಿಗಳು ಕೂಡ BO ಅವರಿಗೆ ಕಂಪ್ಲೇಂಟನ್ನು ಕೊಡ್ತಾರೆ. ನಂತರ BO ಇಂದ ಆ ಒಂದು ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸ್ತಾರೆ. ದೂರಾದ್ಮೇಲೆ ಪ್ರತಿಯೊಂದು ಮಕ್ಕಳು ಕೂಡ ನ್ಯಾಯಾಲಯದಲ್ಲಿ ಬಂದು ಆರೋಪಿಯ ವಿರುದ್ಧ ತಮ್ಮ ಹೇಳಿಕೆಯನ್ನು ನೀಡುತ್ತಾರೆ. ಹಾಗೂ ಆರೋಪಿಯ ಮೊಬೈಲನ್ನು ಕೂಡ ತಗೊಳ್ತಾರೆ ನ್ಯಾಯಾಲಯದಲ್ಲಿ ಪೊಲೀಸರು ತಮ್ಮ ತನಿಖೆಯ ಸಂದರ್ಭದಲ್ಲಿ. ನಂತರ ಅದರಲ್ಲಿ ಸಿಕ್ಕಿರುವಂತಹ ದಾಖಲೆಗಳು ಮತ್ತು ಹೆಣ್ಣು ಮಕ್ಕಳು ನೊಂದ ಬಾಲಕಿಯರು ಹೇಳಿರುವುದಂತ ನೊಂದ ಬಾಲಕಿ ಮತ್ತು ಬಾಲಕರು ಇಬ್ಬರೂ ಹೇಳಿರುವ ಹೇಳಿಕೆಗಳ ಆಧಾರದ ಮೇಲೆ ಮತ್ತು ವಿಚಾರಣೆ, ಸಾಕ್ಷಿಗಳ ವಿಚಾರಣೆ ಹಾಗೂ ವಾದ ಮಂಡನೆಯ ನಂತರ
ನ್ಯಾಯಾಲಯವು ಆರೋಪಿ ತಪ್ಪಿತಸ್ಥನೆಂದು ಆತನಿಗೆ 5 ವರ್ಷಗಳ ಕಾಲ ಶಿಕ್ಷೆ ಮತ್ತು 1,00,000 ರೂಗಳ ದಂಡವನ್ನು ವಿಧಿಸಿ ನ್ಯಾಯಾಲಯ ಆದೇಶವನ್ನು ನೀಡುತ್ತೆ. ಹಾಗೂ ಪ್ರತಿಯೊಂದು ಮಗುವಿಗೂ 50,000 ರೂಗಳ ಪರಿಹಾರವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನೀಡಿರುತ್ತದೆ. ಇದು ಶಿಕ್ಷಕರಿಗೆ, ಯಾಕೆಂದ್ರೆ ಯಾವುದೇ ಒಬ್ಬ ಶಿಕ್ಷಕ ಇರ್ಬೋದು, ಶಿಕ್ಷಕರು ಅಂದ್ರೆ ನಾವು ಗುರುಗಳು ಅಂತ ಹೇಳ್ತೀವಿ. ಮನೆಯೇ ನಮ್ಗೆ ಶಾಲೆಯೇ ಮೊದಲ ಪಾಠ ಶಾಲೆ, ಮನೆ ಇರ್ಬೋದು. ಈಗ ನಾವು ಶಾಲೆಯಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ಏನು ಹೇಳ್ಕೊಟ್ರು ಕೇಳೋದಿಲ್ಲ. ಶಾಲೆಯಲ್ಲಿ ಗುರುಗಳು ಒಂದು ವಾಕ್ಯವನ್ನ ಹೇಳ್ಕೊಟ್ರೆ ಅದೇ ವಾಕ್ಯವನ್ನ ಮಕ್ಕಳು ಮನೇಲಿ ಬಂದು ಹೇಳ್ತಾರೆ. ತಂದೆ ತಾಯಿ ಇಲ್ಲ ಇದು ಸರಿ ಅಂದ್ರು ಇಲ್ಲ ಇಲ್ಲ ನಮ್ಮ ಗುರುಗಳು ಹೇಳ್ಕೊಟ್ರೋದು ಹೀಗೆ ಅಂತ ಹೇಳ್ತಾರೆ. ಅಂದ್ರೆ ಗುರುವನ್ನೇ ನಂಬಿರುವಂತಹ ನಮ್ಮ ಮಕ್ಕಳ ಮೇಲೆ ಇದೇ ಗುರುಗಳು ದೌರ್ಜನ್ಯ ಮಾಡ್ತು ಅಂತಂದ್ರೆ ಮಕ್ಕಳು ಎಲ್ಲಿ ಹೋಗ್ಬೇಕು? ನಾವು ಶಾಲೆಯನ್ನ ದೇವಸ್ಥಾನ ಅಂತ ಕರಿತೀವಿ. ಆ ದೇವಸ್ಥಾನದಲ್ಲಿ ಮಕ್ಕಳು ವಿದ್ಯೆಯನ್ನ ಕಲಿಯಕ್ಕೆ ಹೋಗ್ತಾರೆ. ಆದ್ರೆ ಅದೇ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವಾದ್ರೆ ಮಕ್ಕಳು ಎಲ್ಲಿ ನ್ಯಾಯವನ್ನು ಕೇಳೋದಿಕ್ಕೆ ಸಾಧ್ಯ ಆಗತ್ತೆ? ಹಾಗಾಗಿ ಶಿಕ್ಷಕರಿಗೆ ನನ್ನ ಮನವಿ, ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲೂ ಮಕ್ಕಳು ಇರ್ತಾರೆ, ನಿಮಗೂ ಮದುವೆ ಆಗಿರತ್ತೆ, ನಿಮ್ಮ ಮಕ್ಕಳು ಕೂಡ ಬೇರೆ ಶಾಲೆಗಳಲ್ಲಿ ಓದ್ತಾ ಇರ್ತಾರೆ. ಹಾಗಾಗಿ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಅಥವಾ ಗಂಡು ಮಕ್ಕಳ ಮೇಲೆ ದೌರ್ಜನ್ಯವನ್ನು, ಲೈಂಗಿಕ ದೌರ್ಜನ್ಯವನ್ನು ಮಾಡಬೇಡಿ. ನಾಳೆ ಅದು ನಿಮ್ಮ ಮಕ್ಕಳ ಮೇಲೆ ಕೂಡ ಪ್ರಭಾವ ಬೀರುವ ಸಾಧ್ಯತೆ ಅತಿ ಹೆಚ್ಚು ಇರುತ್ತೆ ಅಂತ ನಾನು ತಿಳಿಸ್ತೇನೆ. 10ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿನಿ. ಆರೋಪಿ ಅದೇ ಊರಿನವನಾಗಿರ್ತಾನೆ. ಈ ನೊಂದ ಬಾಲಕಿಯ ತಂದೆ ಮುನ್ಸಿಪಲ್ ಏನಿದೆ, ನಾವು ಕಸವನ್ನು ಗುಡಿಸುವಂತಹ ವ್ಯಕ್ತಿ ಇರ್ತಾರೆ. ತಾಯಿ ಗೃಹಿಣಿಯಾಗಿರ್ತಾಳೆ. ಈ ಮಗು ಪ್ರತಿದಿನ ಮನೆಯಿಂದ ಶಾಲೆಗೆ ಹೋಗಿ ಬರ್ತಾ ಇರ್ತಾಳೆ. ಅವರ ಮನೆಯಲ್ಲಿ ಎಷ್ಟು ಬರ್ತಾನ ಅಂದರೆ, ಅವರು ಬಹಿರ್ದೆಸೆಗೆ ಹೋಗ್ಬೇಕು ಅಂದ್ರು ಕೂಡ ಆ ಮನೆಯಲ್ಲಿ ಶೌಚಾಲಯ ಇರೋದಿಲ್ಲ. ಒಂದು ಬಾರಿ ಈ ಮಗು ಶೌಚಾಲಯಕ್ಕೆ ಅಂತ ಹೇಳ್ಬಿಟ್ಟು, ಬಹಿರ್ದೆಸೆಗೆ ಅಂತ ಹೇಳಿ ಊರ ಆಚೆ ಹೋಗ್ತಾ ಇರ್ತಾಳೆ. ಹೋದಾಗ ಹೋಗ್ಬೇಕಾದ್ರೆ ಈಕೆಗೆ ಒಂದಷ್ಟು ಮರದ ಎಲೆಗಳ ಶಬ್ದ ಕೇಳುತ್ತೆ. ಗಾಳಿಗಿರ್ಬೇಕು ಅಂತ ಆ ಮಗು ಸುಮ್ಮನೆ ಹೋಗುತ್ತೆ. ಆ ಬಹಿರ್ದೆಸೆಗೆ ಅಂತ ಹೋಗೋ ಸಮಯದಲ್ಲಿ ಆರೋಪಿ ಬಂದು ಈಕೆಯನ್ನ ಅಟ್ಟಿಸ್ಕೊಂಡು ಬರ್ತಾನೆ. ಈಕೆ ತನ್ನ ಚಪ್ಪಲಿನೆಲ್ಲ ಬಿಟ್ಟುಬಿಟ್ಟು ಓಡ್ತಾಳೆ ಮನೆ ಕಡೆ. ಓಡ್ತಾ ಓಡ್ತಾ ಇರ್ಬೇಕಾದ್ರೆ ಅವನೇನು ಮಾಡ್ತಾನೆ, ಈಕೆಯನ್ನು ಎಳೆದು ಈಕೆ ಮೇಲೆ ಬಲವಂತವಾಗಿ ಅತ್ಯಾಚಾರವನ್ನು ಮಾಡ್ತಾನೆ. ಅದಾದ ಮೇಲೆ ಆ ಮಗು, ತಾಯಿ ಎಷ್ಟೊತ್ತಾರು ಮಗಳು ಬರಲಿಲ್ಲ, 1 ಗಂಟೆ 2 ಗಂಟೆ ಆಯಿತು ಬರಲಿಲ್ಲ ಅಂತ ಅಂದ್ಕೊಂಡು ಮನೇಲಿ ಗಾಬರಿಯಾಗಿರ್ತಾರೆ. ಆ ನಂತರ ಮಗು ಹತ್ಕೊಂಡು ಬರುತ್ತೆ. ಹತ್ಕೊಂಡು ಬಂದಾಗ ತಾಯಿ ಕೇಳ್ತಾಳೆ ಏನಾಯಿತು ಅಂತ. ಆಗ ಆ ಮಗು ತಾಯಿಗೆ ವಿವರಣೆಯನ್ನು ಕೊಡ್ತಾಳೆ, ಈ ಥರ ನಾನು ಬಹಿರ್ದೆಸೆಗೆ ಅಂತ ಹೋದಾಗ ಆರೋಪಿ ನನ್ನ ಮೇಲೆ ಈ ರೀತಿ ಅತ್ಯಾಚಾರ ಮಾಡ್ದ ಅಂತ. ನಂತರ ಹೋಗಿ ಅವರು ದೂರನ್ನು ಕೊಡ್ತಾರೆ. ದೂರನ್ನು ಕೊಟ್ಟ ಮೇಲೆ ಪೊಲೀಸ್ ಅಧಿಕಾರಿಗಳು ಹೋಗಿ ತನಿಖೆಯನ್ನು ಮಾಡ್ತಾರೆ. ಆ ತನಿಖೆಯನ್ನು ಮಾಡಿದಾಗ ಅಲ್ಲೇ ಆ ಮಗು ಹಾಕಿಕೊಂಡಂತಹ ಚಪ್ಪಲಿಗಳು ಒಂದೊಂದು ದಿಕ್ಕಿನಲ್ಲಿ ಬಿದ್ದಿರುತ್ತೆ. ಹಾಗೆ ಅಲ್ಲಿರುವಂತಹ ಕೆಲವು ಸಾಕ್ಷಿ ಸಾಮಗ್ರಿಗಳು, ಮಣ್ಣು, ಪ್ರತಿಯೊಂದು ಕೂಡ ದಾಖಲೆಗಳನ್ನು ಸಿಗುತ್ತೆ. ಹಾಗಾಗಿ ಅಭಿಯೋಜನೆಯ ಪರವಾಗಿ ಎಲ್ಲ ಸಾಕ್ಷಿಗಳು ಕೂಡ ಸಿಗುತ್ತೆ. ನಂತರ ವಾದ ವಿವಾದ, ಸಾಕ್ಷಿಗಳ ವಿಚಾರಣೆ ಎಲ್ಲದರಿಂದ ನಮಗೆ ಆರೋಪಿಯು ತನ್ನ ಮಾಡಿರುವಂತಹ ಕೆಲಸ ಕೆಟ್ಟದ್ದು ಅಂತ ಗೊತ್ತಾಗುತ್ತೆ. ಹಾಗಾಗಿ ನೊಂದ ಬಾಲಕಿಗೆ ನಾವು ಈ ಒಂದು ಪ್ರಕರಣದಲ್ಲಿ 4,00,000 ರೂಗಳ ಪರಿಹಾರವನ್ನು ನೀಡಿದ್ದೇವೆ. ಹಾಗೆ ಆರೋಪಿಗೆ 20 ವರ್ಷದ ಶಿಕ್ಷೆಯನ್ನು ನಾವು ನೀಡಿದ್ದೀವಿ. ಹಾಗೂ ಆ ಒಂದು ಆರೋಪಿಗೆ 1,00,000 ರೂಗಳ ದಂಡವನ್ನು ವಿಧಿಸಿದ್ದು, ಆ 1,00,000 95,000 ರೂಗಳನ್ನು ನೊಂದ ಬಾಲಕಿಗೆ ಪರಿಹಾರವಾಗಿ ನೀಡಿದ್ದೀವಿ. 5,95,000 ನೊಂದ ಬಾಲಕಿಗೆ ಪರಿಹಾರ ರೂಪದಲ್ಲಿ ನೀಡಿದ್ದೀವಿ. ಈ ಪರಿಹಾರ ಅನ್ನೋದು ಆ ಮಗುವಿಗೆ ಆದ ತೊಂದರೆಗಲ್ಲ, ಅವಳ ಮುಂದಿನ ಭವಿಷ್ಯಕ್ಕಾಗಿ. ಆ ಮಗು ಮುಂದೆ ನಾವು ಏನಾದ್ರು ಓದ್ತೀನಿ ಅನ್ನೋ ಸಮಯದಲ್ಲಿ ಆ ಮಗುವಿಗೆ ಹಣದ ಅವಶ್ಯಕತೆ ಇದ್ದಾಗ ಈ ಹಣವನ್ನು ಬಳಸ್ಕೋಬಹುದು, ಆಕೆಯ ಭವಿಷ್ಯವನ್ನು ರೂಪಿಸ್ಕೋಬಹುದು ಅನ್ನೋ ಕಾರಣಕ್ಕೆ ನಾವು ಪರಿಹಾರವನ್ನು ಸರ್ಕಾರ ನೀಡುತ್ತಿದೆ ಅಂತ ನಾ ಹೇಳ್ತೇನೆ. ಇದು ಇದಾದ ಮೇಲೆ ಇನ್ನೊಂದು ಪ್ರಕರಣ ತಿಪಟೂರು ನಗರದಲ್ಲಿ ನಡೆದಂತಹದ್ದು. ಇದರಲ್ಲಿ ಕೂಡ ನೊಂದ ಬಾಲಕಿ 14 ವರ್ಷದ ವಿದ್ಯಾರ್ಥಿನಿ, ಶಾಲೆಗೆ ಹೋಗ್ತಾ ಇರ್ತಾಳೆ. ಅದೇ ರೀತಿ ಆರೋಪಿ ಮದುವೆಯಾಗಿ 3 ಜನ ಮಕ್ಕಳಿರ್ತಾರೆ. ಈ ನೊಂದ ಬಾಲಕಿಯನ್ನು ಹೋಗೋದು, ಮಾತಾಡಿಸೋದು, ಪುಸ್ತಾಯಿಸೋದು ಎಲ್ಲ ಮಾಡ್ತಾ ಇರ್ತಾನೆ. ಈ ಮಗುಗೆ ಗೊತ್ತಿರೋದಿಲ್ಲ. ಸರಿ, ಒಂದು ದಿನ ಈತ ಏನೋ ಒಂದು ಕೊಡ್ತೇನೆ ಬಾ ಅಂತ ಹೇಳಿ ಕರೀತಾನೆ. ಆ ಮಗು ಹೋಗೋದಿಲ್ಲ. ಆದರೂ ಕೂಡ ಈತನ ಆಕೆಯ ಮನೆ ಮುಂದೆನೆ ಬಂದು ಆಕೆಯನ್ನು ಅಪಹರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಕರೆದುಕೊಂಡು ಹೋಗಿ ಆಕೆಯನ್ನು 20 ದಿನಗಳ ಕಾಲ ಅಕ್ರಮ ಬಂಧನದಲ್ಲಿ ಇಟ್ಟು ಪ್ರತಿದಿನ ನಿರಂತರವಾಗಿ ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡ್ತಾನೆ. ಇದು 2017 ಇಸವಿಯಲ್ಲಿ ನಡೆದಂತಹ ಒಂದು ಘಟನೆಯಾಗಿರುತ್ತೆ. ಹಾಗಾಗಿ ಈ ಆರೋಪಿಗೆ
ವಿಚಾರಣೆ ಎಲ್ಲ ನಡೆಯುತ್ತೆ. ವಿಚಾರಣೆಯಲ್ಲಿ ನೊಂದ ಬಾಲಕಿ ಅಪ್ರಾಪ್ತಳು ಅಂತಲೂ ಕೂಡ ಗೊತ್ತಾಗುತ್ತೆ. ಅದಾದ್ಮೇಲೆ ಆರೋಪಿಗೆ 10 ವರ್ಷಗಳ ಕಾಲ ಶಿಕ್ಷೆಯನ್ನ ವಿಧಿಸ್ತಾರೆ, ಹಾಗೆ ನೊಂದ ಬಾಲಕಿಗೆ 4 ಲಕ್ಷ ರೂಗಳ ಪರಿಹಾರವನ್ನ ವಿಧಿಸ್ತಾರೆ. ಆದ್ರೆ ಇಲ್ಲಿ ಎಲ್ಲರೂ ನಮ್ಮನ್ನ ಕೇಳ್ಬೋದು, ಇಷ್ಟು ದಿನ ನೀವು ಹೇಳ್ತಾ ಇದ್ರಿ 20 ವರ್ಷ ಶಿಕ್ಷೆ 20 ವರ್ಷ ಶಿಕ್ಷೆ ಅಂತ ಹೇಳಿ ಅಂತ. ಇದರಲ್ಲಿ ಮಾತ್ರ ಯಾಕೆ 10 ವರ್ಷ ಶಿಕ್ಷೆ ಅಂತಂದ್ರೆ, 2017ರಲ್ಲಿ ಪೋಕ್ಸೋ ಕಾಯ್ದೆಯಡಿ ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯವನ್ನು ಬಲಾತ್ಕಾರವನ್ನು ಮಾಡಿದಂತಹದಕ್ಕೆ ಇರುವಂತಹ ಶಿಕ್ಷೆಯ ಪ್ರಮಾಣ ಕೇವಲ 10 ವರ್ಷಗಳಾಗಿತ್ತು. ತದನಂತರ 2019-20ರಲ್ಲಿ ಈ ಒಂದು ಏನು ಪೋಕ್ಸೋ ಕಾಯ್ದೆ ಇದೆ ಅದನ್ನು ಅಮೆಂಡ್ಮೆಂಟ್ ಮಾಡಿದ್ರು, ತಿದ್ದುಪಡಿ ಆಯಿತು. ತಿದ್ದುಪಡಿ ನಂತರ ಈ ಒಂದು ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯ ಮಾಡಿದವರಿಗೆ 20 ವರ್ಷಗಳ ಶಿಕ್ಷೆಯನ್ನು ಮಿನಿಮಮ್ 20 ವರ್ಷ, ಮ್ಯಾಕ್ಸಿಮಮ್ ಜೀವಾವಧಿ ಅಂತ ಹೇಳಿ ತಿದ್ದುಪಡಿಯನ್ನು ಮಾಡಿದ್ರು. ಹಾಗಾಗಿ ಈ ಪ್ರಕರಣದಲ್ಲಿ ಆರೋಪಿಗೆ 10 ವರ್ಷಗಳ ಶಿಕ್ಷೆಯನ್ನು ವಿಧಿಸಿ ಆ ನೊಂದ ಬಾಲಕಿಗೆ 4 ಲಕ್ಷ ರೂಗಳ ಪರಿಹಾರ ಮತ್ತು ಆರೋಪಿಗೆ 1 ಲಕ್ಷ ರೂಗಳ ದಂಡವನ್ನು ಹಾಕಿದ್ರು. ನೊಂದ ಬಾಲಕಿಗೆ 4,95,000 ರೂಗಳು ಪರಿಹಾರದ ರೀತಿಯಲ್ಲಿ ಬಂದಿತ್ತು. ಸೊ ಇದು ಒಂದು ಕೂಡ ಪ್ರಕರಣ ಆಯಿತು. ಹಾಗೆ ಇನ್ನೂ ಒಂದು ಪ್ರಕರಣದ ಬಗ್ಗೆ ನಾನು ಹೇಳ್ತೀನಿ. ಇದು ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಡೆದಂತಹ ಘಟನೆ. ಆರೋಪಿ ನೊಂದ ಬಾಲಕಿಯ ಸಂಬಂಧಿಯಾಗಿರ್ತಾರೆ. ಆ ನೊಂದ ಬಾಲಕಿ ತನ್ನ ಚಿಕ್ಕಮ್ಮನ ಮನೆ ಹೋದಾಗ ಆರೋಪಿ ಆಕೆಯನ್ನ ಪರಿಚಯ ಮಾಡ್ಕೊಳ್ತಾನೆ, ಮದುವೆ ಮಾಡ್ಕೊಳ್ತೀನಿ ಅಂತ ಪುಸಲಾಯಿಸಿ ಅವರ ಮನೆಯಲ್ಲಿ ಯಾರೂ ಇಲ್ಲದಾಗ ನಿಮ್ಮ ತಂದೆಗೆ ಅಪಘಾತವಾಗಿದೆ ಅಂತ ಹೇಳಿಬಿಟ್ಟು ನೊಂದ ಬಾಲಕಿನ ರಾತ್ರಿ ನಿಮ್ಮ ತಂದೆಯ ಬಳಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾನೆ. ಹೋದಾಗ ಆತ ಆಸ್ಪತ್ರೆ ಕಡೆ ಹೋಗೋದಿಲ್ಲ, ಬೇರೆ ಯಾವುದೋ ಜಾಗ ಕರ್ಕೊಂಡು ಹೋಗ್ತಾನೆ. ಈ ಮಗು 15 ವರ್ಷದ ಮಗು, ಆಕೆ ಕೇಳತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಿದೀಯಾ ನನ್ನ ಅಂತ. ಆಗ ಆತ ಹೇಳ್ತಾನೆ, ಇಲ್ಲ ಬಾ ಇಲ್ಲೇ ಆಸ್ಪತ್ರೆ ಇರೋದು ಅಂತ ಹೇಳಿ ಆ ಮಗುವನ್ನ ಇನ್ಯಾವುದೋ ನಿರ್ಜನ ಒಂದು ಪ್ರದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಮಾಡಿ ಈ ವಿಷಯವನ್ನ ಯಾರಿಗಾರ ಹೇಳಿದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ನಿನ್ನ ಮಕ್ಕಳಿಗೆ ಆಸಿಡ್ ಅನ್ನ ಹಾಕ್ತೀನಿ ಅಂತ ಹೇಳಿ ಬೆದರಿಸಿ ಕಳಿಸ್ತಾನೆ. ಇದಾದ ಮೇಲೆ ತಂದೆ ತಾಯಿ ಬಂದಾಗ ನೊಂದ ಬಾಲಕಿ ಪ್ರತಿಯೊಂದು ವಿಷಯವನ್ನ ಕೂಡ ತಿಳಿಸ್ತಾಳೆ. ಈ ವಿಷಯವನ್ನೆಲ್ಲ ಗೊತ್ತಾದ್ಮೇಲೆ ಅವರ ತಂದೆ ತಾಯಿ ದೂರನ್ನು ನೀಡ್ತಾರೆ, ತನಿಖೆ ನಡೆಸ್ತಾರೆ ತನಿಖಾಧಿಕಾರಿಗಳು. ಈ ತನಿಖೆಯಿಂದ ಆರೋಪಿಯು ಮಾಡಿರುವ ಶಿಕ್ಷೆ ಸಾಬೀತಾದ ಹಿನ್ನೆಲೆಯಲ್ಲಿ ಆತನಿಗೆ 20 ವರ್ಷಗಳ ಒಂದು ಶಿಕ್ಷೆಯನ್ನು ನೀಡ್ತಾರೆ, ಹಾಗೂ ನೊಂದ ಬಾಲಕಿಗೆ 4 ಲಕ್ಷ ರೂಗಳ ಪರಿಹಾರವನ್ನು ನ್ಯಾಯಾಲಯ ವಿಧಿಸುತ್ತೆ, ಹಾಗೂ ಆರೋಪಿಗೆ 1 ಲಕ್ಷ ರೂಗಳ ದಂಡವನ್ನು ವಿಧಿಸಿ ಒಟ್ಟಾರೆಯಾಗಿ ನೊಂದ ಬಾಲಕಿಗೆ 4,95,000 ರೂಗಳ ಪರಿಹಾರ ಮತ್ತು ಆರೋಪಿಗೆ 20 ವರ್ಷದ ಶಿಕ್ಷೆಯನ್ನು ನೀಡ್ತಾರೆ. ಹಾಗಾಗಿ ನಾನೇನು ಹೇಳೋದು ಅಂತಂದರೆ, ಪ್ರತಿಯೊಬ್ಬರೂ ಕೂಡ ಅಷ್ಟೇ, ಬರೀ ಶಿಕ್ಷೆ ಕೊಡುವುದೇ ನ್ಯಾಯಾಲಯದ ಉದ್ದೇಶ ಆಗಿರೋದಿಲ್ಲ, ಮನ ಪರಿವರ್ತನೆಯನ್ನು ಮಾಡುವುದು ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ನ್ಯಾಯಾಲಯಕ್ಕೆ ಹೋಗೋದೇ ಬೇಡ ಅಂತ ಹೇಳಿ ಪ್ರತಿಯೊಬ್ಬರು ನಮ್ಮ ಚೌಕಟ್ಟಿನಲ್ಲಿ ನಾವಿತ್ತು ಅಂತಂದರೆ ಈ ರೀತಿಯಾದಂತಹ ಯಾವುದೇ ಪ್ರಕರಣಗಳು ಕೂಡ ನಡೆಯೋದಿಲ್ಲ. ಅಂದರೆ ನೀವು 18 ವರ್ಷ ಆಗೋವರೆಗೂ ಹೆಣ್ಣು ಮಕ್ಕಳಿಗೆ ಕಾಯ್ದಿದ್ದು, ತದನಂತರ ನೀವು ಏನೇ ಪ್ರೀತಿ ಪ್ರೇಮ ಇರಬಹುದು, 18 ವರ್ಷಗಳ ನಂತರ ಆ ಮಕ್ಕಳನ್ನು ಮದುವೆ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಪ್ರೀತಿ ಪ್ರೇಮ 18 ವರ್ಷದೊಳಗಿದ್ರೆ ಮಾತ್ರ ತಕ್ಷಣವೇ ಮದುವೆ ಮಾಡ್ಕೊಂಡು ಹೋಗ್ಬೇಕಂತ ಏನಿಲ್ಲ, 1-2 ವರ್ಷಗಳ ಕಾಲ ಕಾಯಿರಿ. 18 ವರ್ಷದ ನಂತರ ಹೆಣ್ಣು ಮಕ್ಕಳನ್ನ ನೀವು ಮದುವೆ ಆಯಿತು ಅಂದರೆ ಈ ರೀತಿ ಪೋಕ್ಸೋ ಕಾಯ್ದೆಯಡಿ ಯಾವುದೇ ಅಪರಾಧವನ್ನು ನೀವು ಮಾಡೋದಕ್ಕಾಗೋದಿಲ್ಲ, ಹಾಗೂ ತೊಂದರೆಯನ್ನು ಕೂಡ ಅನುಭವಿಸೋದಕ್ಕಾಗಲ್ಲ, ಹಾಗೂ ಜೈಲು ಶಿಕ್ಷೆ ಕೂಡ ನಿಮಗೆ ಇರೋದಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳಿರ್ಬೋದು ಅಥವಾ 18 ವರ್ಷದ ಗಂಡು ಮಕ್ಕಳಿರ್ಬೋದು, ಅವರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಬೇಡಿ. ಹಾಗೂ ಪ್ರೀತಿ ಪ್ರೇಮ ಅಂತ ಹೇಳಿ ಆ ಹೆಣ್ಣು ಮಕ್ಕಳ ಹಿಂದೆ ಹೋಯಿತು ಅಂದರೆ 20 ವರ್ಷ ಜೈಲು ಶಿಕ್ಷೆ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ನಾನು ಈ ದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವು ಪ್ರಕರಣಗಳಲ್ಲಿ ಶಿಕ್ಷೆ ನೀಡಿದಂತಹ ಪ್ರಕರಣಗಳು ಮತ್ತು ನೊಂದ ಬಾಲಕಿಗೆ ನೀಡಿರುವಂತಹ ಪರಿಹಾರದ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸಿಕೊಡುತ್ತೇನೆ. ನಮಸ್ಕಾರ.